ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ, ಒಂದು ಚಿಕ್ಕ ಕೆಲಸ ಇದೆ, ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಣ್ಣ. ಏನು ಕೆಲಸ ಅದು? ಏಯ್, ಆ ಪದ್ಮನಾಭನ್ ನೋಡಕ್ ಹೋಗ್ತೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡಪ್ಪ. ಯಾಕೆ ಅಂದ್ರೆ ಅದೇ ಸುಳ್ಳ ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದೋಗಿದೆ. ಅವನು ಬೆಳಗ್ಗೆನೆ ಫೋನ್ ಮಾಡಿದ್ದ, ಮಗಳು ಮದುವೆ ವಿಷಯವಾಗಿ ಊರ್ಗ್ ಹೋಗ್ತಾ ಇದ್ದೀನಿ, ನಾನು ಬರೋದು ಇನ್ನೂ 10 ದಿನ ಆಗುತ್ತೆ ಅಂತ. ಇಲ್ಲ ಅಣ್ಣ, ಇದು ಬೇರೆ ಕೆಲಸ, ನಾನು ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀನು ಬೇಗ ಬಂದ್ಬಿಡ್ತೀಯ, ಕಂಡಿದ್ದೀನಿ. ಸದ್ಯ ನೀನು ನನ್ನ ತಮ್ಮನಾಗಿ ಹುಟ್ಟುಬಿಟ್ಟೆ. ಬೇರೆ ಎಲ್ಲಾದ್ರೂ ಹುಟ್ಟಿದಿದ್ರೆ ನಿನ್ನೇ ಹುಟ್ಟಿಲ್ಲ ಅನ್ಸ್ಬಿಡ್ತಾ ಇದ್ರು ನೀನು ಮಾಡೋ ಕೆಲಸಕ್ಕೆ. ಮೊದಲು ಎಲ್ಲಾದ್ರೂ ಹೋಗೋದಕ್ಕೆ ಮುಂಚೆ ರೂಮ್ಗೆ ಹೋಗಿ ಆ ಗಾಯದ ಮೇಲೆ ಏನಾದರೂ ಪೌಡರ್ ಹಚ್ಕೊಂಡೋಗು. ಹೋಗು, ಊರಲ್ಲಿರೋನ್ ಯಾವನಾದ್ರೂ ನೋಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ನೋಡಿದವನ್ನೆಲ್ಲ ಒಂದೊಂದು ಪ್ರಶ್ನೆ ಕೇಳ್ತಾನೆ, ಆಳ್ಗೊಂದು ಕಲ್ಲು ಅಂದಂಗೆ ಒಬ್ಬ ಮುನ್ಗೊಂದೊಂದು ಸುಳ್ಳು ಹೇಳ್ತಾ ಓಡಾಡಬೇಕಾಗತ್ತೆ. ಎದ್ದೋಗು. ಏನಮ್ಮ ಇವನು ಹಿಂಗಾಗ್ಬಿಟ್ಟ? ನಾನೇನಪ್ಪ ಮಾಡ್ಲಿ, ಎಲ್ಲ ನೀನ್ ಕೊಟ್ರ ಸಲಿಗೆನೆ. ಕೊನೆಗಿದು ನನ್ ತಲೆಗೆ ಕಟ್ಟದ್ರ? ಹಾಗಲ್ಲಪ್ಪ ನಾನು ಹೇಳಿದ್ದು. ಸರಿ ಬಿಡು. ಏ, ಏನ್ರಿ ಮಾಡ್ತಾ ಇದ್ರ? ಹೋಗ್ರಂಡ ಅಲ್ಲೇ ಇದ್ಬಿಟ್ರ? ಬನ್ನಿ, ತಿಂಡಿ ಬಡಿಸಿ ಬನ್ನಿ. ಬನ್ನಿ ಅಕ್ಕ, ಹೋಗೋಣ. ಹೇಳಿದ್ದೆ ಸಾಕು, ನೆವ ಸಿಕ್ತು ಅಂದ್ರೆ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ. ಹಲೋ, ಯಾಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು, ನಾನ್ ಯಾವತ್ತೂ ಬಾಯ್ಸ್ ಜೊತೆ ಕುತ್ಕೊಂಡು ಮಾತಾಡಿದ್ದೇ ಇಲ್ಲ. ಅದಲ್ದೆ ನಂಗೆ ಸಿಕ್ಕಾಪಟ್ಟೆ ಪ್ರಪೋಸಲ್ಸ್ ಬಂದಿತ್ತು, ಆದ್ರೆ ನಾನ್ ಯಾರ ಜೊತೆನೂ ಮಾತಾಡಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಗುರ್ತು ಪರಿಚಯ ಇಲ್ದವ್ರವ್ರ ಜೊತೆ ಕುತ್ಕೊಂಡು ಮಾತಾಡ್ತಿರೋದು. ಅದಕ್ಕೆ ಯಾಕೋ ಒಂಥರ ಮುಜುಗರ ಅನಿಸ್ತಾ ಇದೆ. ನಾನು ನಿಮ್ ತರಾನೆ. ನನ್ ತರ ಅಂದ್ರೆ? ನೀವು ಯಾವ ಬಾಯ್ಸ್ ಜೊತೆನೂ ಮಾತಾಡಲ್ವಾ? ಹಂಗಲ್ಲ, ನಾನೊಂಥರ ಮೂಡಿ, ಅಷ್ಟು ಬೇಗ ಯಾರ ಹತ್ರನೂ ಮಾತಾಡಲ್ಲ. ನನಗಿಷ್ಟ ಆದರೆ ಮಾತ್ರ ಅವ್ರ ಹತ್ರ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಿಮ್ ಜೊತೆ ಜಾಸ್ತಿ ನನ್ನ ಹತ್ರ ಏನೋ ವೈಬ್ಸ್ ಇದ್ದಂಗಿತ್ತು, ಅದಕ್ಕೆ ನಿಮ್ ಜೊತೆ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡೆ. ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓ, ಏನ್ ಬಿಸ್ನೆಸ್? ಸದ್ಯಕ್ಕೆ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊತಾ ಇದ್ದೀನಿ, ಆದಷ್ಟು ಬೇಗ ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನಗೆ ಈ ಬಿಸ್ನೆಸ್ ಎಲ್ಲ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ನನಗೆ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಮಕ್ಕಳಿಗೆ ಲೇಡೀಸ್ಗೆ ನನ್ನಿಂದ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋ ಆಸೆ. ನನ್ನ ಈ ಕ್ಯಾರೆಕ್ಟರ್ನ ನೋಡಿನೇ ನಮ್ಮಣ್ಣ ನನ್ನನ್ನು IAS ಒತ್ತಿಸ್ತಾ ಇದ್ದಾರೆ. ಆದಷ್ಟು ಬೇಗ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ವಾವ್, ಗ್ರೇಟ್ ರೀ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವು ಕಲೆಕ್ಟರ್ ಆಗಿಬಿಟ್ರೆ ನನಗೂ ಹೆಲ್ಪ್ ಮಾಡ್ತೀರಾ? ಯಾಕಂದರೆ ನಾನು ತುಂಬ ಕಷ್ಟದಲ್ಲಿದ್ದೀನಿ. ಓಕೆ. ಹಲೋ, ಹೇಳಿ. ಹಲೋ, ಒಂದು ನಿಮಿಷ, ಏನು ಕೇಳಿಸ್ತಿಲ್ಲ. ಏನಾಯ್ತು? ಒನ್ 2 minutes. ಹಾ, ಓಕೆ. ಹೇಳಿ ಮೇಡಮ್, ಏನ್ ಬೇಕು? ಈ ಚಾಕೋ ವೆನಿಲಾ ಒಂದ್ ಕೊಡಿ. ಹಾ ಮೇಡಮ್. ಮತ್ತೆ ಬಟರ್ ಸ್ಕಾಚ್ ಒಂದ್ ಕೊಡಿ. ಓಕೆ ಮೇಡಮ್. ಒಂದ್ 5 minutes ವೇಟ್ ಮಾಡಿ. ಓಕೆ. ಒಂದ್ ಸೆಲ್ಫಿ ಆದ್ರೂ ತಗೋಣ. ಅದೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಣ್ಣ. ಹಾ ಹಾ.
ನೋ ಪ್ರಾಬ್ಲಮ್ ಅಣ್ಣ, ನಾನು ಮಾತಾಡ್ತೀನಿ. ನಾನು ಹೊರಡ್ತೀನಿ. ಏನಾಯ್ತು, ಯಾಕಿಷ್ಟು ಅರ್ಜೆಂಟು? ನನಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ. ಇರಿ, ನಾನು ಬಿಲ್ ಪೇ ಮಾಡಿ ಬರ್ತೀನಿ, ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಅದೆಲ್ಲ ಏನೂ ಬೇಡ. ಇರ್ರಿ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ, ನಾನೇ ಹೋಗ್ತೀನಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಯಾಕಿಷ್ಟು ಲೇಟು? ಸಾರಿ ಜೀನಾ, ಬೇಜಾರು ಮಾಡ್ಕೋಬೇಡ. ನೀನು ಫೋನ್ ಮಾಡಿ ಬಾ ಅಂತ ಹೇಳಿದ ತಕ್ಷಣ ಬರೋದಕ್ಕಾಗತ್ತಾ? ಮನೇಲಿ ಏನಾದರೂ ಕತೆ ಕಟ್ಬಿಟ್ಟು ಬರಬೇಕಾಗತ್ತೆ. ಅದು ಬೇರೆ, ನನ್ನ ತಂಗಿ ಬೇರೆ ಇಲ್ಲೇ ಇದ್ಲು, ಅವಳು ನೋಡ್ದ್ಲಾ ಇಲ್ವ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಟೆನ್ಷನ್ ಆಗ್ತಾ ಇದೆ. ಅಷ್ಟೆಲ್ಲ ಏನೂ ಆಗಿರಲ್ಲ, ಕೂಲಾಗಿರಿ. ನೀನು ಹೇಳಿದ್ಮೇಲೆ ಕೂಲ್ ಆಗ್ಲೇಬೇಕಲ್ವಾ? ಸರಿ, ಏನ್ ತಿಂತೀಯಾ? ನಾನು ಆಲ್ರೆಡಿ ಆರ್ಡರ್ ಮಾಡಾಯ್ತು, ನಿಮಗೂ ಸೇರಿಸಿ. ನಿಮ್ಗೇನು ಇಷ್ಟ ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ನಿಮ್ ಓನರ್ ಬರಕ್ ಹೇಳಿದ್ರು, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ಬೇಕಿತ್ತು. ಅವ್ರನ್ನ ಮೀಟ್ ಮಾಡ್ಬೋದಾ? ಸರ್ ಬರಕ್ ಹೇಳಿದ್ರಾ? ಹೌದು, ಮೇಲೆ ಇದ್ದಾರೆ, ಹೋಗಿ ಮೇಡಮ್. ಓಕೆ, ಸರಿ ಮೇಡಮ್. ರಾತ್ರಿಗೆ ಮುದ್ದೆ ಬೇಡ, ಚಪಾತಿ ಮಾಡು. ಮುದ್ದೆ ತಿಂದು ತಿಂದು ಬೋರ್ ಆಗಿದೆ, ಮಟನ್ ಸಾರ್ ಬೇಡ. ನಾಟಿ ಕೋಳಿ ಚಾಪ್ಸ್ ಮಾಡ್ಬಿಡು. ನಾಲ್ಗೆಯಲ್ಲ ಸತ್ತೋಗಿದೆ, ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಸರಿ ಸರಿ, ಆಯ್ತು, ಫೋನ್ ಇಡು. ಸರ್. ಏನಮ್ಮ? ಇನ್ವೆಸ್ಟ್ಮೆಂಟ್ ವಿಷಯವಾಗಿ ಮಾತಾಡಕ್ ಬರಕ್ ಹೇಳಿದ್ರಿ. ಇರಮ್ಮ, ಫೋನ್ ಬರ್ತಾ ಇದೆ. ಹಲೋ ಹಲೋ, ಹೇಳಪ್ಪ. ಅಮೆರಿಕದಲ್ಲ ಆ ಊರಿಸಲು ನಂಗೆ ಗೊತ್ತಿಲ್ಲ ಕಣಪ್ಪ. ಸರಿ ಸರಿ, ಇವ್ರನ್ನೆಲ್ಲ ಕರ್ಕೊಂಡೋದೆ ಅಂತ ಅಂದ್ಕೋ, ನನ್ನ ಕತೆ ಅಷ್ಟೇ. ಸರ್. ಇರಮ್ಮ, ಮಾತಾಡ್ತಾ ಇಲ್ವಾ? ಹಲೋ ಹೇಳಪ್ಪ. ನಿಂಗಲ್ಲ, ಇಲ್ಲೊಂದು ಹುಡುಗಿ ಬಂದಿದೆ, ಅವಳಿಗೆ ಹೇಳಿದೆ. ಸರಿ, ಬೆಂಗಳೂರಲ್ಲಿ ಇದ್ಕೊಂಡು ನೀ ಏನ್ ಮಾಡ್ತೀಯ? ಇಲ್ವಾ ಈ ಸರಿ ಜಾತ್ರೆಗಾದ್ರೂ ಬಾರಯ್ಯ. ನೀನ್ ಮಾತ್ರ ಬರಬೇಡ, ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಾ. ಸರ್, ಏನ್ ಬೇಕಿತ್ತು ಸರ್? ನನಗೊಂದು ಮಂಚ ಬೇಕಿತ್ತು. ಹೌದಾ? ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ಸರ್. ಸ್ಟೇರ್ಸ್ ಯಾವ ಕಡೆ ಇದೆ? ಆ ಕಡೆ ಇದೆ ಸರ್. ಸರಿ ಸರ್. ಸರಿ ಸರಿ, ನಿಮ್ ಮನೆಯವ್ರನ್ನೆಲ್ಲ ಕೇಳದಂತ ಹೇಳಪ್ಪ. ಸರ್. ಸರಿ ಆಯ್ತು, ಫೋನ್ ಇಡಪ್ಪ. ಏನಮ್ಮ ಫೋನ್ ಅಲ್ಲಿ ಮಾತಾಡೋದು ಕಾಣಿಸ್ತಾ ಇಲ್ವಾ? ಏನಮ್ಮ ನಿನ್ ಗೋಳು? ನಿಮ್ ಕೆಲ್ಸಕ್ಕೆ ತಾನೆ ಬಂದಿದ್ದೀರಾ? ಒಂದ್ 5 ನಿಮಿಷ ಕಾಯಕ್ಕಾಗಲ್ವಾ? ಅಲ್ಲ ಸರ್, ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನೀನ್ ಬಂದ ತಕ್ಷಣ ತಗೊಳಮ್ಮ ಅಂತ ಒಂದ್ 5 ಕೋಟಿ ರೂಪಾಯಿ ಕೈಲಿ ಕೊಡ್ಬೇಕಾ? 3 ಹೊತ್ತು ಫೋನ್ ಮಾಡಿ ತಲೆ ತಿಂತಿರಲ್ಲಮ್ಮ, ಇಲ್ಲೊಂದ್ 5 ನಿಮಿಷ ಕಾಯಕ್ಕಾಗಲ್ವಾ? ಸರ್, ನಾನ್ ನಿಮಗೆ ಒಂದೇ ಸಲ ಫೋನ್ ಮಾಡಿದ್ದು. ನೀನ್ ಒಂದೇ ಸರಿ ಫೋನ್ ಮಾಡ್ದೆ ಅಮ್ಮ, ಆದ್ರೆ ನಿಂತರ ಬೇರೆ ಹೆಣ್ಮಕ್ಳು 100 ಸಲಿ ಫೋನ್ ಮಾಡ್ತಾರೆ. ತಲೆ ಕೆಟ್ಟ ಹೋಗೋದು ನಮ್ಗಿಲ್ಲಿ, ನಂಗಿದೆಲ್ಲ ಇಷ್ಟ ಆಗಲ್ಲ ಕಡಮ್ಮ. ನಮ್ಗೆ 108 ಪ್ರಾಬ್ಲಮ್ ಇರುತ್ತೆ. ಹೊತ್ತು ಗೊತ್ತು ಇಲ್ದೆ ಫೋನ್ ಮಾಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು? ಏನಮ್ಮ ನಿಮ್ದು ಕರ್ಮ, ಸ್ವಲ್ಪ ಮರ್ಯಾದೆನೇ ಇಲ್ದೆ.